ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕರ್ನಾಟಕ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸೊ ಈಗಾಗಲೇ ನಿಮಗೆ ಗೊತ್ತಿರುವಂತೆ ನಾವು ಎಸ್ ಎಸ್ ಎಲ್ ಸಿ ಎನ್ ಸಿ ಆರ್ ಟಿ ಪಠ್ಯ ಪುಸ್ತಕದಲ್ಲಿರುವಂತಹ ಹತ್ತನೇ ತರಗತಿಯ ವಿಜ್ಞಾನ ವಿಭಾಗದ ವಿಷಯಗಳನ್ನ ನಾವೇನುಂತಂದ್ರೆ ಅಧ್ಯಾಯಗಳನ್ನು ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದು ಈಗಾಗಲೇ ಐದು ಅಧ್ಯಾಯಗಳು ಸಂಪೂರ್ಣವಾಗಿ ಮುಗ್ದಿರುವಂತದ್ದು ಮತ್ತು ಆರನೇ ಅಧ್ಯಾಯವಾಗಿರುವಂತಹ ಜೀವಕ್ರಿಯೆಗಳು ಅನ್ನುವಂತಹ ಪಾಠದ ಬಗ್ಗೆ ನಾವು ಈಗಾಗಲೇ ಡಿಸ್ಕಷನನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಾವು ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ನಾವೇನುಂತಂದ್ರೆ ಅವುಗಳನ್ನ ಸರಳವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಈ ವಿಡಿಯೋಗಳ ಮೂಲಕ ನಾವು ಮಾಡಲಾಗಿತ್ತು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಜೀವಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಮತ್ತೊಂದು ಜೀವಕ್ರಿಯೆಯ ಕುರಿತಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ವಿಡಿಯೋಗಳಿಗೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ಕರ್ನಾಟಕ ವಾಯ್ಸ್ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಲಿಂಕ್ ಅನ್ನ ನೀವು ಬಟನ್ ಅನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ಆ ಮೂಲಕ ಏನು ನಿಮಗೆ ಬೇಕಾಗಿರುವಂತಹ ಮತ್ತು ಉಚಿತವಾಗಿ ಏನು ಅಂತಂದ್ರೆ ಮಾಹಿತಿಗಳು ಬೇಗ ಬೇಗನೆ ಲಭ್ಯ ಆಗುತ್ತೆ ಮತ್ತು ನೋಟಿಫಿಕೇಶನ್ ನ ಮೂಲಕ ನಿಮ್ಗೆ ಸಿಗೋದ್ರಿಂದ ಅವು ಈಸಿಯಾಗಿ ನಿಮಗೆ ತಲುಪಿಸುವುದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಸೊ ಈಗ ನಾವು ಮುಂದಿನ ಒಂದು ಕ್ಲಾಸ್ಗೆ ಹೋಗೋಣ ಸೊ ಅಲ್ಲಿ ಏನು ನಾವು ಉಸಿರಾಟ ಪ್ರಕ್ರಿಯೆಯ ಬಗ್ಗೆ ಮಾತನಾಡೋಣ ಅಂದ್ರೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಅವಾಯುವಿಕ ಉಸಿರಾಟ ವಾಯುವಿಕ ಉಸಿರಾಟ ಮತ್ತು ಸ್ನಾಯುಗಳಲ್ಲಿ ಈ ಏನು ಆಕ್ಸಿಜನ್ ನ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಈಸ್ಟ್ ಗಳ ಈಸ್ಟ್ ಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಅವುಗಳಲ್ಲಿ ನಡೆಯುವಂತಹ ಒಂದು ಅಹ್ ಏನು ಅವಾಯುವಿಕ ಆ ಉಸಿರಾಟ ಪ್ರಕ್ರಿಯೆಯ ಬಗ್ಗೆ ನಾವು ಮಾತನಾಡಿದ್ವಿ ಅಂದ್ರೆ ಆಕ್ಸಿಜನ್ನ ಆಬ್ಸೆನ್ಸ್ ನಲ್ಲಿ ಉಸಿರಾಟ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಆಕ್ಸಿಜನ್ ನ ಪ್ರೆಸೆನ್ಸ್ ನಲ್ಲಿ ಈ ಒಂದು ಶಕ್ತಿಯನ್ನ ಕನ್ವರ್ಟ್ ಮಾಡುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡಿದ್ವಿ ಸೊ ಹಾಗಾದ್ರೆ ನಿಮಗೆ ಈ ಮೂಲಕ ಒಂದು ಮನ ಏನಂದ್ರೆ ಮನವರಿಕೆ ಆಗಿರುತ್ತೆ ಏನಂದ್ರೆ ಆಕ್ಸಿಜನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ನಡೆಯುವಂತಹ ಜೀವ ಪ್ರಕ್ರಿಯೆಗಳೇನಿವೆ ಅವುಗಳಿಗೆ ಬಹಳ ಬಹಳ ಪ್ರಮುಖವಾಗಿರುವಂತಹ ಒಂದು ಮಾಲಿಕ್ಯೂಲ್ ಅನ್ನುವಂಥದ್ದು ಅಂದ್ರೆ ಸೊ ಯಾವುದೇ ಒಂದು ವಾಯುವಿಕ ಉಸಿರಾಟ ಪ್ರಕ್ರಿಯೆಯು ಆಕ್ಸಿಜನ್ ಅನ್ನು ಅವಲಂಬಿಸಿರುವುದರಿಂದ ವಾಯುವಿಕ ಜೀವಿಗಳು ಸಾಕಷ್ಟು ಆಕ್ಸಿಜನ್ ಸೇವನೆಯ ಖಾತ್ರಿಯನ್ನು ಹೊಂದಿರಬೇಕಾಗತ್ತೆ ಅನ್ನುವಂಥದ್ದು ಅಂದ್ರೆ ಒಂದು ಜೀವಿಯು ಯಾವುದೇ ಒಂದು ಜೀವಕ್ರಿಯೆಯನ್ನ ಮಾಡ್ಬೇಕಂದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ಶಕ್ತಿ ಅವಶ್ಯಕತೆ ಇದೆ ಈ ಶಕ್ತಿಯನ್ನ ಜೀವಿಗಳು ತಾವು ಸೇವಿಸುವಂತಹ ಆಹಾರದ ಮೂಲಕ ಪಡೆಯುತ್ತವೆ ಆ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಪ್ರಮುಖವಾಗಿ ಆಕ್ಸಿಜನ್ನ ಅವಶ್ಯಕತೆ ಇರುವಂತದ್ರ ಬಗ್ಗೆ ನಾವು ಈಗಾಗಲೇ ನೋಡಿರ್ವೆ ನೋಡಿದಿವಿ ಅಂದ್ರೆ ಆಕ್ಸಿಜನ್ ಅಷ್ಟೊಂದು ಮಹತ್ವಕಾರಿಯಾಗಿರುವುದ್ರಿಂದ ಕೆಲವು ಜೀವಿಗಳಲ್ಲಿ ಅಂದ್ರೆ ಬಹಳ ಒಂದು ವೈವಿಧ್ಯಮಯ ಜೀವಿಗಳನ್ನ ನಾವು ಈಗಾಗಲೇ ನೋಡಿದಿವಿ ಸೊ ಅವುಗಳಲ್ಲಿ ಪ್ರಮುಖವಾಗಿ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಜೀವಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಜೀವಿಗಳಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ಏನು ಅಂತಂದ್ರೆ ತಮ್ಮ ಒಂದು ಶಕ್ತಿಯನ್ನ ಪಡೆದುಕೊಳ್ಳುವಂತಹ ವಿಧಾನದಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಒಂದು ಏನು ಅಂತಂದ್ರೆ ಶಕ್ತಿಯ ಅವಶ್ಯಕತೆ ಇರುತ್ತೆ ಹಾಗಾದ್ರೆ ಅತಿ ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಅವು ಮಾಡಬೇಕು ಅಂದ್ರೆ ಅವುಗಳಿಗೆ ಅತಿ ಹೆಚ್ಚಿನ ಏನು ಅಂತಂದ್ರೆ ಅಹ್ ಅಹ್ ಆಕ್ಸಿಜನ್ನಿನ ಅವಶ್ಯಕತೆ ಕೂಡ ಇರುತ್ತೆ ಅನ್ನುವಂಥದ್ದು ಹಾಗಾದ್ರೆ ಈ ಆಕ್ಸಿಜನ್ ನಾವು ತಮ್ಮ ದೇಹಕ್ಕೆ ಹೇಗೆ ಪಡೆದುಕೊಳ್ತವೆ ಅಂತ ನೀವು ಕೇಳೋದಾದ್ರೆ ಅದು ಪ್ರಮುಖವಾಗಿ ಉಸಿರಾಟ ಪ್ರಕ್ರಿಯೆಯ ಮೂಲಕ ಹಾಗಾಗಿ ಉಸಿರಾಟ ಪ್ರಕ್ರಿಯೆ ಅಥವಾ ಉಸಿರಾಟ ಜೀವಕ್ರಿಯೆ ಏನಿದೆ ಇದು ನಮಗೆ ಪ್ರತಿಯೊಂದು ಜೀವಿಗೂ ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ಜೀವಕ್ರಿಯೆ ಅಂತ ನಾವು ಹೇಳಬಹುದು ಸೊ ಪೋಷಣೆಯನ್ನ ಪಡೆಯುವ ವಿಧಾನದಲ್ಲಿಯೂ ಕೂಡ ನಮಗೆ ಉಸಿ ಏನಂತಂದ್ರೆ ಈ ಆಕ್ಸಿಜನ್ನಿನ ಮಹತ್ವ ಇರೋದ್ರಿಂದ ಉಸಿರಾಟ ಅನ್ನುವಂತಹ ಪ್ರಕ್ರಿಯೆ ಕೂಡ ಬಹಳ ಪ್ರಮುಖ ಸೊ ಈಗ ಜೀ ದೊಡ್ಡ ದೊಡ್ಡ ಜೀವಿಗಳು ಅಂತ ಬಂದಾಗ ಅವುಗಳ ವಾಯುವಿಕ ಪ್ರಕ್ರಿಯೆ ಅಥವಾ ಶಕ್ತಿಯನ್ನು ಪಡೆಯುವ ಪ್ರಕ್ರಿಯೆ ಆಗಿರಲಿ ಶಕ್ತಿ ಅವಶ್ಯಕತೆ ಬಹಳ ಇರೋದ್ರಿಂದ ಅವುಗಳಿಗೆ ಏನು ಆಕ್ಸಿಜನ್ನಿನ ಅವಶ್ಯಕತೆಯು ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ಅವು ಏನಂತಂದ್ರೆ ಕೆಲವೊಂದಿಷ್ಟು ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಕೂಡ ಹೊಂದಿರಬೇಕಾಗತ್ತೆ ಹಾಗಾದ್ರೆ ಯಾವ ಯಾವ ಜೀವಿಗಳು ಹೇಗೆ ಏನು ಅಂತಂದ್ರೆ ವಿಭಿನ್ನವಾದಂತಹ ಒಂದು ಉಸಿರಾಟ ಪ್ರಕ್ರಿಯೆಯನ್ನ ಹೊಂದಿರುತ್ತವೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಏನು ಅಂತಂದ್ರೆ ಆಕ್ಸಿಜನ್ ಅನ್ನ ಪರಿಸರದಿಂದಲೇ ಪಡಿಬೇಕು ಅಂದ್ರೆ ಪ್ರಾಣಿಗಳು ಪರಿಸರದಿಂದ ಆಕ್ಸಿಜನ್ ಅನ್ನ ಪಡೆಯಲು ಮತ್ತು ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ವಿಭಿನ್ನ ಅಂಗಗಳನ್ನ ಅಭಿವೃದ್ಧಿಪಡಿಸಿಕೊಂಡಿವೆ ಅಂತ ಅಂದ್ರೆ ತಾವು ಜೀವಿಗಳು ಉಸಿರಾಟದ ಪ್ರಕ್ರಿಯೆಯಲ್ಲಿ ಅಥವಾ ಈ ಸಸ್ಯಗಳ ಬಗ್ಗೆ ನಾವು ಮಾತನಾಡುವಾಗ ಆಕ್ಸಿಜನ್ ಅನ್ನ ಮತ್ತು ಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವುಗಳಿಗೆ ಅವರದ್ದೇ ಆದಂತಹ ಒಂದು ಪ್ರಕ್ರಿಯೆ ಇತ್ತು ಸೊ ಅದೇ ರೀತಿಯಾಗಿ ಮನುಷ್ಯರಲ್ಲಿಯೂ ಕೂಡ ಏನಂತಂದ್ರೆ ಅಥವಾ ಬೇರೆ ಬೇರೆ ವಿವಿಧ ಪ್ರಾಣಿಗಳಲ್ಲಿಯೂ ಕೂಡ ಉಸಿರಾಟ ಪ್ರಕ್ರಿಯೆ ಗಾಗಿ ಅವು ಏನಂತಂದ್ರೆ ಒಂದೊಂದು ಅಂಗಾಂಗಗಳ ಹೊಂದಿವೆ ಅನ್ನುವಂಥದ್ದು ನಿಮಗೆ ಈ ಮೂಲಕ ಗೊತ್ತಾಗುತ್ತೆ ಸೊ ಪ್ರಾಣಿಗಳು ಪರಿಸರದಿಂದ ಆಕ್ಸಿಜನ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಏನ್ ಮಾಡಿರ್ತವೆ ಅವುಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವುಗಳನ್ನ ಹೊರಗಡೆ ಹಾಕುವಂತಹ ಸಂದರ್ಭದಲ್ಲಿ ವಿಭಿನ್ನವಾದಂತಹ ಅಂಗಾಂಗಗಳ ಸಹಾಯವನ್ನು ನಾವು ಪಡೆಯುತ್ತವೆ ಅಂತ ಸಾಮಾನ್ಯವಾಗಿ ನೆಲದ ಮೇಲೆ ಜೀವಿಸುವಂತಹ ಪ್ರಾಣಿಗಳೇನಿವೆ ಅವುಗಳು ಅವುಗಳಿಗೆ ಆಕ್ಸಿಜನ್ ನೇರವಾಗಿ ವಾತಾವರಣದ ಮೂಲಕ ಸಿಗುತ್ತೆ ಅದೇ ರೀತಿಯಾಗಿ ಇನ್ನು ಜಲಚರ ಜೀವಿಗಳೇನಿವೆ ಅವುಗಳಿಗೂ ಕೂಡ ಆಕ್ಸಿಜನ್ ನ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ನಾವು ಹೇಗೆ ಪೂರೈಸಿಕೊಳ್ತವೆ ಅಂದ್ರೆ ನೀರಿನಲ್ಲಿ ಕರಗಿದಂತಹ ಆಕ್ಸಿಜನ್ ಅಥವಾ ನೀರಿನಲ್ಲಿ ಕರಗಿರುವಂತಹ ಏನು ಅಂತಂದ್ರೆ ಆಮ್ಲಜನಕದ ಒಂದು ಸಹಾಯದ ಮೂಲಕ ಅವು ಏನ್ ಮಾಡ್ತವೆ ಅಂದ್ರೆ ತಮಗೆ ಬೇಕಾಗಿರುವಂತಹ ಆಕ್ಸಿಜನ್ ಅನ್ನ ತಾವು ಪಡೆದುಕೊಳ್ತವೆ ಅನ್ನುವಂಥದ್ದು ಈ ಮೂಲಕ ನಿಮಗೆ ಗೊತ್ತಿರಬೇಕು ಅದಾದ ನಂತರ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನಿನ ಪ್ರಮಾಣ ಏನಿರುತ್ತೆ ಅದು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಅಂದ್ರೆ ವಾತಾವರಣದಲ್ಲಿ ಫ್ರೀ ಆಗಿ ಸಿಗುವಂತಹ ಆಕ್ಸಿಜನ್ ಏನಿದೆ ಅದು ಜಾಸ್ತಿ ಇರೋದ್ರಿಂದ ಬಹಳಷ್ಟು ಜೀವಿಗಳು ಉಸಿರಾಟ ಪ್ರಕ್ರಿಯೆ ಒಂದು ವಿಭಿನ್ನ ರೀತಿಯಲ್ಲಿರುತ್ತೆ ಅದೇ ರೀತಿಯಾಗಿ ಜಲಚರ ಜೀವಿಗಳ ವಿಷಯಕ್ಕೆ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದ್ರೆ ಕರಗಿರುವಂತಹ ನೀರಿನಲ್ಲಿ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ನ ಪ್ರಮಾಣ ಬಹಳ ಕಡಿಮೆ ಆಗಿರುವುದರಿಂದ ಅಲ್ಲಿ ಉಸಿರಾಟ ಪ್ರಕ್ರಿಯೆ ಜಾಸ್ತಿಯಾಗಿರುತ್ತೆ ಹಾಗಾಗಿ ನಾವು ಮೀನನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ಅಥವಾ ಅಲ್ಲಿ ಜಲಚರ ಜೀವಿಗಳು ಯಾವುದನ್ನೇ ತೆಗೆದುಕೊಳ್ಳಿ ಅಲ್ಲಿ ಉಸಿರಾಟ ಪ್ರಕ್ರಿಯೆ ಬಹಳ ವೇಗವಾಗಿ ನಡೀತಾ ಇರುತ್ತೆ ಇದಕ್ಕೆ ಕಾರಣ ಏನಂದ್ರೆ ಅಲ್ಲಿ ತಮಗೆ ಬೇಕಾಗಿರುವಂತಹ ಆಕ್ಸಿಜನ್ನ ಪ್ರಮಾಣ ಬಹಳ ಕಡಿಮೆ ಇರೋದ್ರಿಂದ ದೇಹವನ್ನ ಬ್ಯಾಲೆನ್ಸ್ ಮಾಡುವುದಕ್ಕೆ ಬೇಗ ಬೇಗನೆ ಆಕ್ಸಿಜನ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಆಕ್ಸಿಜನ್ ಅನ್ನ ಪಡೆದುಕೊಳ್ಬೇಕು ಆ ಪ್ರಕ್ರಿಯೆಗಾಗಿ ಅಲ್ಲಿ ಏನು ಅಂತಂತಂದ್ರೆ ಉಸಿರಾಟದ ಪ್ರಕ್ರಿಯೆ ಅಥವಾ ಗಾಳಿಯನ್ನ ಒಳ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಏನಂತಂತಂದ್ರೆ ಜ ಬಹಳ ವೇಗವಾಗಿ ನಡೆಯುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇದು ಕೂಡ ಇದೇನಂತಂತಂದ್ರೆ ಎಲ್ಲ ವಿಷಯಗಳು ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ಬರೆಯುವುದಕ್ಕೆ ಅದರ ಜೊತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತಹವ್ರಿಗೂ ಕೂಡ ಎಲ್ಲ ವಿಷಯಗಳು ಬಹಳ ಬಹಳ ಪ್ರಮುಖವಾಗಿರುವಂತದ್ದು ಸೊ ಅದೇ ರೀತಿಯಾಗಿ ನೀವು ನೋಡೋದಾದ್ರೆ ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನ ಒಳ ತೆಗೆದುಕೊಂಡು ಕಿವಿರುಗಳ ಕಡೆಗೆ ಏನು ಅಂತಂದ್ರೆ ಬಲವಾಗಿ ತಳ್ಳುತ್ತವೆ ಅಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದಿಂದ ಪಡೆದುಕೊಳ್ಳುತ್ತೆ ಅಂತ ಅಂದ್ರೆ ಇವೇನ್ ಮಾಡ್ತವೆ ಅಂದ್ರೆ ಬಾಯಿಯಿಂದ ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಳ್ಳುತ್ತವೆ ಅದರ ಮೂಲಕ ಅದನ್ನ ಕಿವಿರುಗಳ ಮೂಲಕ ಏನ್ ಮಾಡ್ತವೆ ಅಂತಂದ್ರೆ ಅದನ್ನ ದೇಹದ ಒಳಕ್ಕೆ ನೂಕುವಂತಹ ತಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ ಸೊ ಆ ಮೂಲಕ ಅದು ರಕ್ತದ ಮೂಲಕ ದೇಹದ ಒಳಗಡೆ ಇರುವಂತಹ ರಕ್ತನಾಳಗಳ ಮೂಲಕ ಬೇರೆ ಬೇರೆ ದೇಹದ ವಿವಿಧ ಭಾಗಗಳಿಗೆ ಅದು ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತಹ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಹಾಗಾಗಿ ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನ ಒಳ ತೆಗೆದುಕೊಂಡು ಕಿವಿರುಗಳ ಕಡೆಗೆ ತಳ್ಳಲ್ಪಡುತ್ತದೆ ಬಲವಾಗಿ ತಳ್ಳುತ್ತವೆ ಅಲ್ಲಿ ಕರಗಿ ರುವ ಆಕ್ಸಿಜನ್ ಏನಾಗುತ್ತೆ ಅಂದ್ರೆ ರಕ್ತದಿಂದ ರಕ್ತದ ಮೂಲಕ ಬೇರೆ ವಿವಿಧ ಭಾಗಗಳಿಗೆ ಸಂಚರಿಸುವುದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಸೊ ಇದು ಏನು ಅಂತಂದ್ರೆ ಮೀನುಗಳಲ್ಲಿ ಮತ್ತು ಜಲಚರ ಜೀವಿಗಳಲ್ಲಿ ಹೇಗೆ ಆಕ್ಸಿಜನ್ ಪಡೆಯುವಂತಹ ಪ್ರಕ್ರಿಯೆ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಅದಾದ ನಂತರ ನಾವು ನೇರವಾಗಿ ಮನುಷ್ಯರ ವಿಷಯಕ್ಕೆ ಬರೋದಾದ್ರೆ ಮಾನವನಲ್ಲಿ ಹೇಗೆ ಉಸಿರಾಟ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಶನ್ ಅನ್ನ ಮಾಡೋಣ ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದೀರಿ ಮನುಷ್ಯನ ಒಂದು ಶ್ವಾಸಕೋಶ ಮತ್ತು ಉಸಿರಾಟ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನ ಕೊಡಲಾಗಿದೆ ಸೊ ಅಲ್ಲಿ ಮೂಗಿನ ದ್ವಾರ ಇದೆ ಅದಾದ ನಂತರ ಬಾಯಿಯ ಕುಹುರ ಗಂಟಲ ಕುಳಿ ಧ್ವನಿ ಪೆಟ್ಟಿಗೆ ಶ್ವಾಸನಾಳ ಅದಾದ ನಂತರ ಶ್ವಾಸಕೋಶ ಅದರಲ್ಲಿ ಗಾಳಿಗೂಡುಗಳು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಕೊಡಲಾಗಿದೆ ಇನ್ನು ಶ್ವಾಸಕೋಶ ಪಕ್ಕೆಲುಬುಗಳು ಮತ್ತು ಒಪೆ ಅಂತ ಕರಿತೀವಿ ಸೊ ಆ ಭಾಗದ ಬಗ್ಗೆ ಡೈಫ್ರಾಗಮ್ ಅಂತ ಕರಿತೀವಿ ಸೊ ಆ ಭಾಗಗಳು ಎಲ್ಲ ಚಿ ಈ ಚಿತ್ರದಲ್ಲಿ ಡಿಟೇಲ್ ಆಗಿ ಕೊಡಲಾಗಿರುವಂಥದ್ದು ಸೊ ಇದು ಏನಂತಂದ್ರೆ ಅಹ್ ಮಾನವನ ಶ್ವಾಸಕೋ ಶ್ವಾಸಾಂಗ ವ್ಯೂಹ ಅಂತ ಕರಿತೀವಿ ಅಹ್ ಇದೇನಂತಂದ್ರೆ ನಮ್ಮ ಮನುಷ್ಯನಲ್ಲಿ ಶ್ವಾಸಕೋಶದ ಮೂಲಕ ಉಸಿರಾಟ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಇದನ್ನ ಮಾನವನ ಶ್ವಾಸಕಾಂಗ ವ್ಯೂಹ ಅಂತ ಕೂಡ ಇದನ್ನ ನಾವು ಕರಿತೀವಿ ಸೊ ಇದರಲ್ಲಿ ಏನೇನು ಪ್ರಕ್ರಿಯೆ ಆಗುತ್ತೆ ಮೊದಲನಿಂದ ಅಂದ್ರೆ ವಾತಾವರಣದಲ್ಲಿರುವ ಗಾಳಿ ದೇಹದ ಒಳಗಡೆ ಹೇಗೆ ಪ್ರವಹಿಸುತ್ತೆ ಅನ್ನುವಂಥದ್ರ ಬಗ್ಗೆ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೂಗಿನ ಹೊಳೆಗಳ ಮೂಲಕ ಗಾಳಿಯನ್ನ ಒಳ ತೆಗೆದುಕೊಳ್ಳಲ್ಪಡುತ್ತೆ ಅಂದ್ರೆ ಮೂಗಿನ ಹೊಳೆಗಳ ಮೂಲಕ ನಾವು ಗಾಳಿಯನ್ನ ಉಸಿರಾಟ ಮಾಡ್ತೀವಿ ಗಾಳಿಯನ್ನ ಸೇವಿಸ್ತೀವಿ ಸೊ ಅದು ಏನಾಗುತ್ತೆ ಅಂದ್ರೆ ಗಾಳಿ ನಮ್ಮ ಮೂಗಿನ ಮೂಲಕ ಎಂಟ್ರಿ ಆಗುತ್ತೆ ಸೊ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಮೂಗಿನಲ್ಲಿ ನಮ್ಗೆ ಏನಂತಂದ್ರೆ ಬೇರೆ ಬೇರೆ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ಒಳಗಡೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಗಾಳಿಯಲ್ಲಿ ಧೂಳಿನ ಕಣಗಳು ಒಳಗಡೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲ ಜೀವ ಜೀವಿಗಳನ್ನ ಮತ್ತು ಧೂಳಿನ ಕಣಗಳನ್ನ ನಮ್ಮ ದೇಹದ ಒಳಗಡೆ ನೇರವಾಗಿ ಬಿಟ್ಟುಕೊಳ್ಬಾರದು ಅನ್ನುವ ಕಾರಣಕ್ಕೆ ಅಲ್ಲಿ ಏನಂತಂದ್ರೆ ಕೂದಲಿನಂತಹ ರಚನೆಗಳಿರ್ತವೆ ಅವು ಏನ್ ಮಾಡ್ತವೆ ಅಂದ್ರೆ ಅವು ಈ ಒಂದು ಧೂಳಿನ ಕಣಗಳನ್ನ ಸ್ವೈಪ್ ಮಾಡೋದಕ್ಕೆ ಅಥವಾ ದೇಹದಿಂದ ಹೊರಗಡೆ ಹಾಕುವುದಕ್ಕೆ ನಮ್ಗೆ ಏನು ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದು ಸೊ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಪಡುತ್ತೆ ಮೂಗಿನ ಹೊಳ್ಳೆಗಳಲ್ಲಿ ಏನು ಅಂತಂತಂದ್ರೆ ಹಾದು ಹೋಗುವಾಗ ಗಾಳಿಯು ಹೊಳ್ಳೆಯ ಒಳದಾರಿಯಲ್ಲಿರುವಂತಹ ಸೂಕ್ಷ್ಮ ಕೂದಲುಗಳ ಮೂಲಕ ಏನಂತಂತಂದ್ರೆ ಸೋಸಲ್ಪಡುತ್ತೆ ಸೋಸಲ್ಪಡುತ್ತೆ ಮತ್ತು ಅದು ಫಿಲ್ಟರ್ ಆಗಿ ಪ್ಯೂರ್ ಗಾಳಿ ಮಾತ್ರ ಏನಂತಂದ್ರೆ ದೇಹದ ಒಳಗಡೆ ಹೋಗುತ್ತೆ ಒಳ್ಳೆಯ ಒಳದಾರಿಯ ಏನಂತಂದ್ರೆ ಲೋಳೆಯಿಂದ ಕೂಡಿದೆ ಅದು ಏನ್ ಮಾಡುತ್ತೆ ಅಂದ್ರೆ ಈ ತರಹದ ಯಾವುದೇ ಸಬ್ಸ್ಟೆನ್ಸ್ಗಳು ಅಥವಾ ಯಾವುದೇ ಒಂದು ಧೂಳಿನ ಕಣಗಳು ನಮ್ಮ ದೇಹದ ಒಳಗಡೆ ಹೋಗದ ರೀತಿಯಲ್ಲಿ ಅವುಗಳನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಗಾಳಿ ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಗಂಟಲಿನ ಮೂಲಕ ಶ್ವಾಸಕೋಶದೊಳಗಡೆ ಒಳಗಡೆ ಚಲಿಸುತ್ತೆ ಸೊ ಗಂಟಲಿನ ಮೂಲಕ ಶ್ವಾಸಕೋಶದೊಳಗಡೆ ಹೋಗಿ ಅಲ್ಲಿ ಏನಂತಂತಂದ್ರೆ ಸ್ಥಿತಿಯಲ್ಲಿ ಮೃದ್ವಸ್ತಿಯ ಒಂದು ಏನಂತಂದ್ರೆ ಗಂಟಲಿನ ಒಳಗಡೆ ಉಂಗುರಗಳಿನಂತಹ ರಚನೆಗಳಿರುತ್ತವೆ ಆ ಉಂಗುರಿನ ರಚನೆಗಳ ಮೂಲಕ ಗಾಳಿ ಏನು ಅಂತಂದ್ರೆ ಶ್ವಾಸಕೋಶದ ಒಳಗಡೆ ಎಂಟ್ರಿ ಆಗುವಂತಹ ಪ್ರಯತ್ನವನ್ನು ಮಾಡುತ್ತೆ ಅದಾದ ನಂತರ ಇವುಗಳು ಗಾಳಿ ಏನು ಏನಂತಂದ್ರೆ ಹಾದು ಹೋಗುವ ರಚನೆ ಕುಸಿಯದಂತೆ ನೋಡಿಕೊಳ್ಳುತ್ತವೆ ಅಂದ್ರೆ ಗಂಟಲಿನ ಒಂದು ಸ್ಟ್ರಕ್ಚರ್ ನೀವು ನೋಡಿದಾಗ ಅಲ್ಲಿ ಮೃದ್ವಸ್ತಿಯ ಉಂಗುರುಗಳಂತೆ ಇರುವಂತಹ ಏನಂತಂದ್ರೆ ಸ್ಟ್ರಕ್ಚರ್ಗಳು ಇರುವಂತದ್ದು ಅದು ಗಾಳಿ ಕೊಲ್ಯಾಪ್ಸ್ ಆಗದ ರೀತಿಯಲ್ಲಿ ಅದು ನೇರವಾಗಿ ದೇಹದ ಒಳಗಡೆ ಸಂಪೂರ್ಣವಾಗಿ ಒಳಗಡೆ ಶ್ವಾಸಕೋಶದ ಒಳಗಡೆ ಹೋಗುವ ಒಂದು ಪ್ರಕ್ರಿಯೆಗೆ ಈ ಒಂದು ಏನು ಮೃದ್ವಸ್ತಿಯ ಉಂಗುರುಗಳು ಏನ್ ಮಾಡ್ತವೆ ಅಂದ್ರೆ ಸಹಾಯಕ್ಕೆ ಬರುತ್ತವೆ ಶ್ವಾಸ ಶ್ವಾಸನಾಳದಲ್ಲಿ ಸೊ ಇದಾದ ನಂತರ ಏನಂದ್ರೆ ಈ ಶ್ವಾಸನಾಳದ ಮೂಲಕ ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳ ರೀತಿಯಲ್ಲಿ ಏನಂತಂದ್ರೆ ಈ ಶ್ವಾಸನೋಳ ಏನಾಗುತ್ತೆ ಅಂದ್ರೆ ಡಿವೈಡ್ ಆಗ್ತಾ ಹೋಗುತ್ತೆ ವಿಭಜನೆಗೊಳ್ತಾ ಹೋಗುತ್ತೆ ಅದಾದ ನಂತರ ಅಲ್ಲಿ ಬಲೂನಿನ ಆಕಾರದಲ್ಲಿರುವಂತಹ ಕೆಲವು ರಚನೆಗಳಿವೆ ಆ ರಚನೆಗಳಿಗೆ ನಾಳದ ಮೂಲಕ ಅದೇನಂತಂದ್ರೆ ಗಾಳಿ ಎಂಟ್ರಿ ಆಗುತ್ತೆ ಅದಕ್ಕೆ ನಾವು ಗಾಳಿ ಗೂಡುಗಳು ಅಂತ ಕರಿತೀವಿ ಏನು ಗಾಳಿ ಗೂಡುಗಳು ಅಂತ ಕರಿತೀವಿ ಸೊ ಈ ಗಾಳಿ ಗೂಡುಗಳು ಸಾಮಾನ್ಯವಾಗಿ ಏನಂತಂದ್ರೆ ಅಲ್ವಿಯೋಲಾರ್ ಅನ್ನುವಂತಹ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತವೆ ಈ ಅಲ್ವಿಯೋಲಾರ್ ಸ್ಟ್ರಕ್ಚರ್ ಗಾಳಿ ಗೂಡುಗಳು ಅಂತ ಏನ್ ಕರಿತೀವಿ ಆ ಗಾಳಿಗೂಡುಗಳ ಗೋಡೆಗಳ ಮೇಲೆ ರಕ್ತನಾಳಗಳಿಂದ ಕೂಡಿರುವಂತಹ ವ್ಯವಸ್ಥೆ ಇರುತ್ತೆ ಆ ರಕ್ತನಾಳಗಳು ಏನ್ ಮಾಡ್ತವೆ ಅಂತಂದ್ರೆ ನೇರವಾಗಿ ದೇಹದ ಒಳಗಡೆ ಬಂದಿರುವಂತಹ ಆಕ್ಸಿಜನ್ ಏನಿದೆ ಆಕ್ಸಿಜನ್ ಅನ್ನ ಹೀರಿಕೊಂಡು ಅದು ಗೋಡೆಯ ಮೂಲಕ ರಕ್ತನಾಳಗಳಿಗೆ ಪಸರಿಸಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಏನು ಅಂತಂದ್ರೆ ತೆಗೆದುಕೊಂಡು ಹೋಗುವಂತ ಪ್ರಕ್ರಿಯೆ ಇದೆ ಸಾಮಾನ್ಯವಾಗಿ ಆಕ್ಸಿಜನ್ ಅನ್ನ ನಾವು ದೇಹದ ಒಳಗಡೆ ತೆಗೆದುಕೊಂಡ ನಂತರ ಅದು ನೇರವಾಗಿ ದೇಹದ ಎಲ್ಲ ಭಾಗಗಳಿಗೆ ಸಂಚರಿಸುವುದಿಲ್ಲ ಅದು ನಮ್ಮ ಇನ್ನೊಂದು ವ್ಯವಸ್ಥೆಗೆ ಹೋಗುತ್ತೆ ಅದ್ರ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡ್ತೀವಿ ಸೊ ಹಾಗಾದ್ರೆ ಅಹ್ ಶ್ವಾಸನಾಳವು ಶ್ವಾಸಕೋಶದೊಳಗೆ ಏನಂತಂದ್ರೆ ಅತಿ ಸಣ್ಣವಾದಂತಹ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗ್ತವೆ ಅವುಗಳನ್ನು ನಾವು ಗಾಳಿಗೂಡುಗಳು ಅಂತ ಕರಿತೀವಿ ಸೊ ಈ ಗಾಳಿಗೂಡುಗಳು ಏನಂತಂದ್ರೆ ಒಂದು ಮೇಲ್ಮೈಯನ್ನು ಹೊಂದಿರುತ್ತವೆ ಆ ಮೇಲ್ಮೈಯ ಮೇಲೆ ರಕ್ತನಾಳಗಳು ಏನಂತಂದ್ರೆ ಕನೆಕ್ಟ್ ಆಗಿರುವಂತದ್ದು ಸೊ ಅಲ್ಲಿ ಆ ಏನಂತಂದ್ರೆ ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಕೂಡ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇರುತ್ತೆ ಸೊ ಅದು ಏನ್ ಮಾಡುತ್ತೆ ಅಂತಂತಂದ್ರೆ ದೇಹದ ವಿವಿಧ ಭಾಗಗಳಿಗೆ ಬೇಕಾಗಿರುವಂತಹ ಆಕ್ಸಿಜನ್ ಪೂರೈಕೆಯನ್ನು ಮಾಡುವುದಕ್ಕೆ ಈ ರಕ್ತನಾಳಗಳು ಏನ್ ಮಾಡ್ತವೆ ಅಂದ್ರೆ ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದು ಅದಾದ ನಂತರ ಇಲ್ಲಿ ಗಾಳಿಯನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ದೇಹದ ಒಳಗಡೆ ಆಗುವಂತಹ ಕೆಲವು ಬದಲಾವಣೆಗಳ ಬಗ್ಗೆ ನಾವು ನೋಡ್ಬೇಕಾಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿ ನಾವು ಒಳಗಡೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಹ್ ಇದು ಏನಾಗುತ್ತೆ ಅಂದ್ರೆ ನಮ್ಮ ಪಕ್ಕೆಲುಬುಗಳು ಅಂತ ಕರಿತೀವಿ ಸೊ ಈ ಪಕ್ ಏನಂದ್ರೆ ಶ್ವಾಸಕೋಶನ ರಕ್ಷಣೆ ಮಾಡುವಂತಹ ಮತ್ತು ನಮ್ಮ ದೇಹದ ಒಳಗಡೆ ಕೆಲವು ಪ್ರಮುಖ ಭಾಗಗಳನ್ನ ರಕ್ಷಣೆ ಮಾಡೋದಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸೊ ಆ ಪಕ್ಕೆಲುಬುಗಳು ಎಲುಬುಗಳು ಏನ್ ಮಾಡ್ತವೆ ಅಂತಂದ್ರೆ ಉಬ್ಬಿಕೊಳ್ತವೆ ಅಥವಾ ಮೇಲಕ್ಕೆ ಏರುತ್ತೆ ಗಾಳಿಯನ್ನು ನಾವು ಒಳಗಡೆ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಪಕ್ಕಲುಬುಗಳು ಏನ್ ಮಾಡ್ತವೆ ಅಂದ್ರೆ ಉಬ್ಬು ಉಬ್ ಉಬ್ಬುವಿಕೆಗೆ ಒಳಗಾಗುತ್ತೆ ಸೊ ಒಪೆ ಏನಾಗುತ್ತೆ ಅಂದ್ರೆ ಫ್ಲಾಟ್ ಆಗುತ್ತೆ ಸೊ ಫ್ಲಾಟ್ ಆಗಿ ಗಾಳಿ ಒಳಗಡೆ ಬರುವುದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಸೊ ಇದಕ್ಕೆ ನಾವೇನಂತೀವಿ ಅಂದ್ರೆ ನಮ್ಮ ಪಕ್ಕ ಮೇಲಕ್ಕೆ ಏರ್ತವೆ ಮತ್ತು ಈ ಒಪೆ ಅನ್ನುವಂಥದ್ದು ಏನಿದೆ ಅದಕ್ಕೆ ನಾವು ಡಯಪ್ರಾಗಮ್ ಅಂತ ಕರಿತೀವಿ ಅದು ಏನಂತಂದ್ರೆ ಚಪ್ಪಟೆ ಆಗುತ್ತೆ ಇದರ ಪರಿಣಾಮವಾಗಿ ಎದೆಗೂಡು ಗೂಡು ದೊಡ್ಡದಾಗತ್ತೆ ದೊಡ್ಡದಾದಂತಹ ಸಂದರ್ಭದಲ್ಲಿ ಗಾಳಿ ನಮ್ಮ ದೇಹದ ಒಳಗಡೆ ಹೋಗಿದೆ ಅಂತ ಅರ್ಥ ಸೊ ಇದರಿಂದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತೆ ಮತ್ತು ಹಿಗ್ಗಿದ ಗಾಳಿ ತುಂಬಿಕೊಳ್ಳುತ್ತೆ ಸೊ ಹೀಗೆ ರಕ್ತ ಏನು ಅಂತಂದ್ರೆ ಗಾಳಿ ಗಾಳಿ ಗೂಡುಗಳನ್ನ ಸೇರುವಂತಹ ಪ್ರಕ್ರಿಯೆ ಇರುವಂತದ್ದು ಅದಾದ ನಂತರ ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿ ಗೂಡುಗಳಿಗೆ ಬಿಡುಗಡೆ ಮಾಡುತ್ತೆ ಸೊ ದೇಹದ ವಿವಿಧ ಭಾಗಗಳಿಂದ ಬಂದಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಾವು ಪೋಷಣೆ ಅಂತಹ ಸಂದರ್ಭದಲ್ಲಿ ಅಂದ್ರೆ ಶಕ್ತಿಯನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗಿರುವಂತದ್ದು ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಜೀವಕೋಶಗಳಲ್ಲಿ ಬಿಡುಗಡೆ ಆಗಿರುತ್ತೆ ಆ ಜೀವಕೋಶಗಳಲ್ಲಿ ಬಿಡುಗಡೆ ಆಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಕ್ತನಾಳಗಳ ಮೂಲಕ ರಕ್ತ ಏನ್ ಮಾಡುತ್ತೆ ಅಂದ್ರೆ ಗಾಳಿ ಗೂಡುಗಳಿಗೆ ತಂದು ಬಿಡುತ್ತೆ ಸೊ ಅಲ್ಲಿಂದ ಗಾಳಿ ಗೂಡುಗಳಿಗೆ ತಂದ ನಂತರ ಅದು ಏನ್ ಮಾಡುತ್ತೆ ಅಂದ್ರೆ ದೇಹದಿಂದ ಹೊರ ಹಾಕಲ್ಪಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಉಸಿರಾಟದ ಮೂಲಕ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಸೊ ಕಾರ್ಬನ್ ಡೈಆಕ್ಸೈಡ್ ನ ಗಾಳಿ ಗುಡೆಗಳಲ್ಲಿ ಬಿಡುಗಡೆ ಮಾಡಲು ತರುತ್ತೆ ಮತ್ತೆ ಅಲ್ಲಿಂದ ಅಲ್ವಿಯೋಲಾರ್ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಅಲ್ವಿಯೋಲಾರ್ ರಕ್ತನಾಳಗಳಲ್ಲಿರುವ ರಕ್ತವು ದೇಹದ ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡಲಿಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಸಹಾಯ ಮಾಡುತ್ತೆ ಸೊ ಅಲ್ವಿಯೋಲಾರ್ ಗಳ ಮೂಲಕ ದೇಹದ ಹೊರಗಡೆ ಒಳಗಡೆ ಹೊರಗಡೆ ಇರುವಂತಹ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತೆ ಅದೇ ಅಲ್ವಿಯೋಲಾರ್ ಗಳ ಮೂಲಕ ಆಕ್ಸಿಜನ್ ಏನಿತ್ತು ಅದು ಪ್ಯೂರ್ ಆಕ್ಸಿಜನ್ ರಕ್ತಗಳ ಮೂಲಕ ಏನಂತಂದ್ರೆ ಪಸರಿಸುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲಾ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಣಿಗಳು ದೇಹ ಗಾತ್ರ ದೊಡ್ಡದಾದಂತಹ ಸಂದರ್ಭದಲ್ಲಿ ವಿಸರಣಾ ಒತ್ತಡ ಒಂದೇ ದೇಹದ ಎಲ್ಲಾ ಭಾಗಗಳಿಂದ ಆಕ್ಸಿಜನ್ ಪೂರೈಸುವ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಈ ಒಂದು ದೇಹಕ್ಕೆ ಬೇಕಾಗಿರುವಂತಹ ಆಕ್ಸಿಜನ್ ಏನಿದೆ ಅದನ್ನ ಎಲ್ಲಾ ದೇ ದೇಹದ ಎಲ್ಲಾ ಭಾಗಗಳಿಗೂ ಪಸರಿಸುವಂತಹ ಸಂದರ್ಭದಲ್ಲಿ ದೊಡ್ಡ ದೇಹದ ಒಂದು ಹೊಂದಿರುವಂತಹ ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಸಾಧ್ಯ ಆಗುವುದಿಲ್ಲ ಸೊ ಹಾಗಾದ್ರೆ ಆ ಒಂದು ಪ್ರಕ್ರಿಯೆಯನ್ನ ಈ ಉಸಿರಾಟ ಪ್ರಕ್ರಿಯೆಯಲ್ಲಿ ಮತ್ತೊಂದು ಪ್ರಮುಖವಾಗಿ ಬರುವಂತಹ ವಸ್ತುಗಳು ಅಂತಂದ್ರೆ ಅದನ್ನು ನಾವು ಉಸಿರಾಟದ ವರ್ಣಕಗಳು ಅಂತ ಕರಿತೀವಿ ಸೊ ಈ ವರ್ಣಕಗಳು ಏನ್ ಮಾಡ್ತವೆ ಅಂದ್ರೆ ಪಿಗ್ಮೆಂಟ್ಸ್ ಅಂತ ಕರಿತೀವಿ ಇವು ಏನ್ ಮಾಡ್ತವೆ ಅಂದ್ರೆ ಸಾಮಾನ್ಯವಾಗಿ ರಕ್ತದಲ್ಲಿರುತ್ತವೆ ರಕ್ತದಲ್ಲಿರುವಂತಹ ವರ್ಣಕಗಳು ಅವು ಏನ್ ಮಾಡ್ತವೆ ಅಂತಂದ್ರೆ ಈ ಆಕ್ಸಿಜನ್ ಅನ್ನ ದೇಹದ ವಿವಿಧ ಭಾಗಗಳಿಗೆ ಕ್ಯಾರಿ ಮಾಡುವುದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ನಮಗೆ ಸಹಾಯ ಮಾಡ್ತವೆ ಅನ್ನುವಂಥದ್ದು ಸೊ ಉಸಿರಾಟದ ವರ್ಣಕಗಳು ಶ್ವಾಸಕೋಶದಲ್ಲಿನ ಗಾಳಿಯಿಂದ ಆಕ್ಸಿಜನ್ ಅನ್ನ ಪಡೆಯುತ್ತವೆ ಮತ್ತು ಬಿಡುಗಡೆ ಮಾಡುವ ಮೊದಲು ಆಕ್ಸಿಜನ್ ಕೊರತೆ ಎಂದಿರುವ ಅಂಗಾಂಶಗಳಿಗೆ ಕೊಂಡೊಯ್ಯುತ್ತದೆ ಅಂತ ಅಂದ್ರೆ ಈ ವರ್ಣಕಗಳು ಏನ್ ಮಾಡ್ತವೆ ದೇಹದ ಒಳಗಡೆ ಅಂದ್ರೆ ಶ್ವಾಸಕೋಶದ ಒಳಗಡೆ ಗಾಳಿಗೂಡುಗಳ ಒಳಗಡೆ ಏನು ಆಕ್ಸಿಜನ್ ಉತ್ಪತ್ತಿಯಾಗಿದೆ ಆ ಆಕ್ಸಿಜನ್ ಅನ್ನ ಈ ವರ್ಣಕಗಳು ಕ್ಯಾರಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ದೇಹದ ವಿವಿಧ ಭಾಗಗಳಿಗೆ ಮತ್ತು ಎಲ್ಲೆಲ್ಲಿ ಆಕ್ಸಿಜನ್ ವ್ಯತ್ಯಯ ಇದೆ ಅಲ್ಲಿ ಆಕ್ಸಿಜನ್ ಗಳನ್ನ ಸಪ್ಲೈ ಮಾಡುವಂತಹ ಪ್ರಯತ್ನವನ್ನ ಈ ಒಂದು ಸ್ಟ್ರಕ್ಚರ್ಸ್ಗಳು ಮಾಡ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಸೊ ಇದು ಏನಂತಂದ್ರೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅನ್ನುವಂತಹ ಒಂದು ವರ್ಣಕ ಇದೆ ಸೊ ಮನುಷ್ಯರಲ್ಲಿ ಈ ಒಂದು ವರ್ಣಕ ಯಾವುದು ಅಂತಂದ್ರೆ ಅದು ಹಿಮೋಗ್ಲೋಬಿನ್ ಅಂತ ಕರಿತೀವಿ ಇದು ನಮಗೆ ಕೆಂಪು ರಕ್ತ ಕಣಗಳಲ್ಲಿ ಆರ್ ಬಿ ಸಿ ಸೆಲ್ಸ್ಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇರುತ್ತೆ ಅನ್ನುವಂಥದ್ದು ಸೊ ನಮ್ಮ ದೇಹದಲ್ಲಿ ಮನುಷ್ಯನಲ್ಲಿ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ಅನ್ನ ದೇಹದ ವಿವಿಧ ಭಾಗಗಳಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ರಮುಖ ಒಂದು ಪಾತ್ರವನ್ನ ವಹಿಸುತ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಈ ಒಂದು ಚಿತ್ರದಲ್ಲಿ ಸಂಪೂರ್ಣವಾಗಿ ಏನು ಶ್ವಾಸಕೋಶದಲ್ಲಿ ಆಗುವಂತಹ ಮತ್ತು ಗಾಳಿ ದೇಹದ ಒಳಗಡೆ ಹೋಗಿ ಶ್ವಾಸಕೋಶದಲ್ಲಿ ನಡೆಯುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಇಲ್ಲಿ ನೋಡಿದಿರಿ ಸೊ ಇದನ್ನ ನಾವು ಮಾನವನ ಶ್ವಾಸಾಂಗ ವ್ಯೂಹ ಅಂತ ಕರಿತೀವಿ ಸೊ ಈ ಶ್ವಾಸಾಂಗ ವ್ಯೂಹದಲ್ಲಿ ಪ್ರಮುಖವಾಗಿ ಗಾಳಿ ಮೂಗಿನಿಂದ ಎಂಟ್ರಿ ಆಗುವುದರಿಂದ ಹಿಡಿದು ಗಾಳಿ ದೇಹದ ಗಾಳಿ ಗುಡುಗಳನ್ನು ಸೇರುವವರೆಗೂ ಏನೇನು ಪ್ರಕ್ರಿಯೆಗಳಾಗತ್ತೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದೀರಿ ಸೊ ಇಲ್ಲಿಗೆ ಏನಂತಂದ್ರೆ ಶ್ವಾಸಕೋಶ ಅಥವಾ ಶ್ವಾಸಕಾಂಗ ವ್ಯೂಹದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಾಗಿರಲಿ ಮತ್ತು ಗಾಳಿಯನ್ನು ತೆಗೆದುಕೊಂಡು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇಹದಿಂದ ಹೊರಗಡೆ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಉಸಿರಾಟ ಪ್ರಕ್ರಿಯೆ ಎಷ್ಟು ಪ್ರಮುಖವಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದಿವಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದಿಷ್ಟು ಏನಂತಂದ್ರೆ ಜೀವಕ್ರಿಯೆಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅಲ್ಲಿವರೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ